ಅನರ್ಹರಿಗೆ ಅಗ್ನಿ ಪರೀಕ್ಷೆ ಶುರುವಾಗ್ತಾ ಇದೆ. ಕೋರ್ಟ್ನಲ್ಲಿ ವಾದ ಮಂಡನೆ ಹಾಗೆ ಮುಂದುವರಿತಾ ಇದೆ. ಮಹಾರಾಷ್ಟ್ರ ಸರ್ಕಾರ ಅನರ್ಹರಿಗೆ ಭದ್ರತೆಯನ್ನು ನೀಡಿತ್ತು. ಕಪಿಲ್ ಸಿಬಲ್ ಅವರು ವಾದ ಮಂಡನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ, ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಅನರ್ಹರ ಜೊತೆಗಿದ್ದರು, ಎಲ್ಲವನ್ನ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ ಕಪಿಲ್ ಸಿಬಲ್. BSY ಆಪ್ತ ಸಂತೋಷ್ ಕೂಡ ಅನರ್ಹರನ್ನು ಭೇಟಿ ಮಾಡಿದ್ರು ಮುಂಬೈನಲ್ಲಿ. ಮುಂಬೈನಲ್ಲಿ ಅನರ್ಹರ ಚಟುವಟಿಕೆಗಳನ್ನು ಗಮನಿಸಿಯೇ ಪಕ್ಷಗಳು ನೋಟಿಸ್ ನೀಡಿವೆ. ಸ್ಪೀಕರ್ ಏಕಮುಖ ನಿರ್ಧಾರವನ್ನು ಕೈಗೊಂಡಿಲ್ಲ ಮಹಾಸ್ವಾಮಿ. ಸ್ಪೀಕರ್ ಅವರು ಇದೆಲ್ಲವನ್ನ ಗಮನಿಸಿದ್ದಾರೆ. ಪಕ್ಷಗಳ ನೋಟಿಸ್ ಅನ್ನು ಆಧರಿಸಿಯೇ ಸ್ಪೀಕರ್ ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ. ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಪಕ್ಷದವರು. ಸೊ ಸ್ಪೀಕರ್ ಕೂಡ ಅನರ್ಹ ಶಾಸಕರ ಎಲ್ಲ ವರ್ತನೆಗಳನ್ನು ಗಮನಿಸಿದ್ದಾರೆ. ಮುಂಬೈನಲ್ಲಿ ಅನರ್ಹರ ಚಟುವಟಿಕೆಗಳನ್ನು ಗಮನಿಸಿಯೇ ಪಕ್ಷಗಳು ಈ ರೀತಿ ನೋಟಿಸ್ ನೀಡಿವೆ. ಸ್ಪೀಕರ್ ಯಾವತ್ತೂ ಕೂಡ ಏಕಮುಖವಾದ ನಿರ್ಧಾರವನ್ನು ಕೈಗೊಂಡಿಲ್ಲ. ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಪಕ್ಷಗಳು. ಪಕ್ಷಗಳ ನೋಟಿಸ್ ಅನ್ನು ಆಧರಿಸಿಯೇ ಸ್ಪೀಕರ್ ಈ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸ್ಪೀಕರ್ ಕೂಡ ಅನರ್ಹ ಶಾಸಕರ ಈ ಎಲ್ಲ ವರ್ತನೆಗಳನ್ನು ಗಮನಿಸಿದ್ದಾರೆ. ಮುಂಬೈನಲ್ಲಿ ಅನರ್ಹರ ಚಟುವಟಿಕೆಗಳು ಏನಾಗಿತ್ತು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಈ ಎಲ್ಲ ಅನರ್ಹರಿಗೆ ಭದ್ರತೆಯನ್ನು ಕೂಡ ನೀಡಿತ್ತು. ಮಹಾರಾಷ್ಟ್ರ ಸರ್ಕಾರ ಭದ್ರತೆಯನ್ನು ನೀಡಿದ್ದರ ಜೊತೆಗೆ ಕಾಂಗ್ರೆಸ್ನ BJPಯ ಶಾಸಕರಾಗಿದ್ದ, ಅಂದಿನ ಶಾಸಕರಾಗಿದ್ದ ಅಶ್ವಥ್ ನಾರಾಯಣ್ ಕೂಡ ಇವರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ರು. BSY ಆಪ್ತ ಸಂತೋಷ್ ಕೂಡ ಅನರ್ಹರನ್ನು ನೋಡ್ಕೊಳ್ತಾ ಇದ್ರು ಅಲ್ಲಿದ್ದಾಗ. ಅಂದರೆ BJP ಇಂಟರ್ಫಿಯರ್ ಆಗಿದೆ ಇವರ ವಿಚಾರದಲ್ಲಿ. ಸರ್ಕಾರ ಅಸ್ಥಿರಗೊಳಿಸುವುದೇ ಅನರ್ಹರ ಉದ್ದೇಶವಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರವನ್ನು ಅಸ್ಥಿರ ಮಾಡುವುದೇ ಅನರ್ಹರ ಉದ್ದೇಶವಾಗಿತ್ತು. ಇದೆಲ್ಲವನ್ನ ಸೂಕ್ಷ್ಮವಾಗಿ ಸ್ಪೀಕರ್ ಅವರು ಗಮನಿಸಿದ್ದಾರೆ, ಪ್ರತಿಯೊಂದನ್ನು ಕೂಡ ನೋಡಿದ್ದಾರೆ. ಅದಾದ ನಂತರವೇ ಸ್ಪೀಕರ್ ಅನರ್ಹತೆಯ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸರ್ಕಾರ ಅಸ್ಥಿರ ಮಾಡುವುದೇ ಅನರ್ಹರ ಉದ್ದೇಶವಾಗಿತ್ತು. ಸರ್ಕಾರ ಬೀಳಿಸೋದೇ ಅವರ ಉದ್ದೇಶವಾಗಿತ್ತು. ಹಾಗಾಗಿ ಗುಂಪು ಗುಂಪಾಗಿ ಅವರು ಬಂದರು. ಗುಂಪಾಗಿ ಬಂದು July 6 8 ಜನ, July 11 3 ಜನ ರಾಜೀನಾಮೆ ಕೊಟ್ಟರು. ಮುಂಬೈನಲ್ಲಿ ಅನರ್ಹರ ಚಟುವಟಿಕೆಗಳು ಏನಾಗಿತ್ತು ಅಂತಕ್ಕಂಥದ್ದನ್ನು ಸ್ಪೀಕರ್ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಆ ರೀತಿ ಗಮನಿಸೋದಕ್ಕೆ ಮತ್ತು ಇದೆಲ್ಲ ಚಟುವಟಿಕೆಗಳನ್ನು ನೋಡೋದಕ್ಕೆ ಸ್ಪೀಕರ್ ಅವರಿಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಹಾಗಾಗಿ ಅವರು ಸಮಯವನ್ನು ಕೈಗೊಂಡರು. ಆದರೆ ಏಕಮುಖವಾದ ನಿರ್ಧಾರವನ್ನು ಸ್ಪೀಕರ್ ಯಾವುದೇ ಕಾರಣಕ್ಕೂ ಕೂಡ ಕೈಗೊಂಡಿಲ್ಲ. ಇದೆಲ್ಲವನ್ನು ಅವರು ಗಮನಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮುಂಬೈನಲ್ಲಿ ಅನರ್ಹರ ಚಟುವಟಿಕೆಗಳನ್ನು ಗಮನಿಸಿಯೇ ಪಕ್ಷಗಳು ನೋಟಿಸನ್ನು ನೀಡಿದೆ. ಸ್ಪೀಕರ್ ಏಕಮುಖ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಕಪಿಲ್ ಸಿಬಲ್. ಪಕ್ಷಗಳ ನೋಟಿಸನ್ನು ಆಧರಿಸಿ ಸ್ಪೀಕರ್ ಅವರು ಕ್ರಮ ಕೈಗೊಂಡಿದ್ದಾರೆ. ಸ್ಪೀಕರ್ ಎಲ್ಲ ಅನರ್ಹ ಶಾಸಕರ ವರ್ತನೆಗಳನ್ನು ಗಮನಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಮುಂಬೈನಲ್ಲಿ ಅನರ್ಹರ ಚಟುವಟಿಕೆಗಳನ್ನು ಗಮನಿಸಿಯೇ ಪಕ್ಷಗಳು ಈ ರೀತಿ ನೋಟಿಸನ್ನು ಕೊಟ್ಟಿತ್ತು. ನಮ್ಮ ಶಾಸಕರನ್ನು, ನಮ್ಮ ಪಕ್ಷದ ಚಿಹ್ನೆಯಡಿ ಗೆದ್ದ ಶಾಸಕರನ್ನು ಅನರ್ಹಗೊಳಿಸಿ ಅಂತಕ್ಕಂಥ ಶಿಫಾರಸನ್ನು ಮಾಡಿದರು. ಜೊತೆಗೆ BJP ನಾಯಕ ಅಶ್ವಥ್ ನಾರಾಯಣ್ ಅನರ್ಹರ ಜೊತೆಗಿದ್ದರು ಸ್ವಾಮಿ ಅಂತಲೂ ಕೂಡ ಕಪಿಲ್ ಸಿಬಲ್ ಹೇಳ್ತಾರೆ. BSY ಆಪ್ತ ಸಂತೋಷ್ ಕೂಡ ಅನರ್ಹರನ್ನು ಭೇಟಿ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ದಾಖಲೆಗಳಿದೆ. ಕೋರ್ಟ್ ಇವೆಲ್ಲವನ್ನ ಪರಿಗಣಿಸಬೇಕು. ಕಪಿಲ್ ಸಿಬಲ್ ಅವರು ಬಲವಾದ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ವಿಧಾನಸಭೆ ಕಲಾಪ ಇದ್ರು, ಮುಂಬೈನಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಅನರ್ಹರು. ವಿಧಾನಸಭೆ ಕಲಾಪ ಇತ್ತು, ಆಗ್ಲೂ ಎಂಜಾಯ್ ಮಾಡ್ತಾ ಇದ್ರು. ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಅನರ್ಹರ ಉದ್ದೇಶವಾಗಿತ್ತು. ಕಪಿಲ್ ಸಿಬಲ್ ಹೇಳ್ತಾರೆ, ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಅವರ ಉದ್ದೇಶವಾಗಿತ್ತು. ಸರ್ಕಾರವನ್ನು ಈ ರೀತಿ ಅಸ್ಥಿರಗೊಳಿಸುವ ಉದ್ದೇಶವನ್ನು ಹೊಂದಿದ್ದು ಸ್ಪೀಕರ್ ಅವರ ಗಮನಕ್ಕೆ ಬಂತು. ಹಾಗಾಗಿ ಸ್ಪೀಕರ್ ಇವರೆಲ್ಲರನ್ನೂ ಕೂಡ ಅನರ್ಹಗೊಳಿಸಿದರು ಅಂತಕ್ಕಂಥದ್ದನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ಸರ್ಕಾರವನ್ನು ಅಸ್ಥಿರ ಮಾಡುವುದೇ ಅನರ್ಹರ ಆರಂಭದಲ್ಲಿ ಹೇಳ್ತಾರೆ. ಇವರೆಲ್ರಿಗೂ ಕೂಡ ಕಾಮನ್ ರೀಸನ್ ಇತ್ತು ಅಂತ. ಈಗ ಆ ರೀಸನ್ ಏನು ಅಂತ ಹೇಳ್ತಾ ಇದ್ದಾರೆ. ರಾಜೀನಾಮೆ ನೀಡಬೇಕಾದ್ರೆ ಮೊದಲು ಕ್ಷೇತ್ರಕ್ಕೆ ಹೋಗಬೇಕು. ಅಂದರೆ ಒಬ್ಬ ಶಾಸಕ ಹೆಂಗೆ ರಾಜೀನಾಮೆ ಕೊಡ್ತಾರೆ ಅಂತ ಬೆಂಬಲಿಗರ ಅಭಿಪ್ರಾಯವನ್ನು ಪಡೆಯಬೇಕು. ಕಾರಣಗಳನ್ನು ಹೇಳಬೇಕು ಕ್ಷೇತ್ರದ ಜನತೆಗೆ, ಅಸಮಾಧಾನಕ್ಕೆ ತಮ್ಮ ಕಾರಣಗಳನ್ನು ತಿಳಿಸಬೇಕು ಕ್ಷೇತ್ರದ ಜನತೆಗೆ. ಯಾಕೆಂದರೆ ಅವರೇ ಇವ್ರನ್ನ ಓಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥವ್ರು. ಆದರೆ ಈ ಯಾವ ಶಾಸಕರು ಆ ಕೆಲಸವನ್ನು ಮಾಡಿಲ್ಲ. ಬೆಂಬಲಿಗರ ಅಭಿಪ್ರಾಯವನ್ನು ಪಡಿಬೇಕು, ಕಾರಣಗಳನ್ನು ಹೇಳಬೇಕು. ಶಾಸಕರ ಖರೀದಿ ಬಗ್ಗೆ ಆಡಿಯೋ ಟೇಪ್ ಕೂಡ ಬಿಡುಗಡೆಯಾಗಿತ್ತು. ಕಪಿಲ್ ಸಿಬಲ್ ಹೇಳ್ತಾರೆ, ಶಾಸಕರ ಖರೀದಿ ಬಗ್ಗೆ ಆಡಿಯೋ ಟೇಪ್ ಕೂಡ BS ಯಡಿಯೂರಪ್ಪನವ್ರದ್ದು. ಆ ಆಡಿಯೋ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಕಪಿಲ್ ಸಿಬಲ್ ಅವರು. ಸೊ ದೇವದುರ್ಗ IBL ನಡೆದಂತಹ ಒಂದು ವಿಚಾರದಲ್ಲಿ ಏನು ಆಡಿಯೋ ರಿಲೀಸ್ ಆಗಿತ್ತು, ಆ ವಿಚಾರವನ್ನು ಕೂಡ ಕಪಿಲ್ ಸಿಬಲ್ ಪ್ರಸ್ತಾಪ ಮಾಡಿದ್ದಾರೆ. ಶಾಸಕರ ಖರೀದಿ ಬಗ್ಗೆ ಆಡಿಯೋ ಟೇಪ್ ಕೂಡ ಬಿಡುಗಡೆಯಾಗಿತ್ತು. ಕಪಿಲ್ ಸಿಬಲ್ ಆ ವಿಚಾರವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಶಾಸಕರ ಖರೀದಿ ಅಂತಂದರೆ ಶಾಸಕರು ಖರೀದಿಯಾಗಿದ್ದಾರೆ ಅನ್ನೋದನ್ನು ಕೋರ್ಟ್ಗೆ ತಿಳಿಸುವ ಲೆಕ್ಕದಲ್ಲಿ ಈ ಥರ ಹೇಳ್ತಾ ಇದ್ದಾರೆ.
ಒಂದು ಆಡಿಯೋ ಟೇಪ್ ಕೂಡ ಬಿಡುಗಡೆಯಾಗಿತ್ತು ಮಹಾಸ್ವಾಮಿ, ಶಾಸಕರ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇ ಸಂದರ್ಭದಲ್ಲಿ ಆವಾಗಲೇ ಈ ರೀತಿಯಾಗಿತ್ತು. ಇದೆಲ್ಲವನ್ನ ನೋಡಿದ್ರೆ ಪಕ್ಷಗಳ ನೋಟಿಸ್ ಅನ್ನು ಆಧರಿಸಿ ಸ್ಪೀಕರ್ ಅವರು ಕ್ರಮ ತೆಗೆದುಕೊಂಡಿದ್ದಾರೆ, ಏಕಮುಖ ತೀರ್ಮಾನವನ್ನು ಕೈಗೊಂಡಿಲ್ಲ. ಸ್ಪೀಕರ್ ಅನರ್ಹರ ವರ್ತನೆಯನ್ನು ಗಮನಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಅನರ್ಹರಿಗೆ ಭದ್ರತೆಯನ್ನು ನೀಡಿತ್ತು, ಯಾವುದೇ ಕಾರಣಕ್ಕೂ ಸ್ಪೀಕರ್ ಏಕಮುಖವಾದ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಪಕ್ಷಗಳ ನೋಟಿಸನ್ನು ಆಧರಿಸಿಯೇ ಸ್ಪೀಕರ್ ಕ್ರಮ ಕೈಗೊಂಡಿದ್ದಾರೆ ಮಹಾಸ್ವಾಮಿ ಅಂತ ಕೂಡ ಹೇಳಿದರು. ಸ್ಪೀಕರ್ ಈ ಎಲ್ಲ ಪ್ರಶ್ನೆ ಮಾಡಲು ಸ್ಪೀಕರ್ ಯಾರು ಎನ್ನುವಂತಿದೆ ಅನರ್ಹರವಾದ. ಕಪಿಲ್ ಸಿಬಲ್ ಅದನ್ನು ಹೇಳ್ತಾರೆ, ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಸ್ಪೀಕರ್ ಯಾರು ಅನ್ನುವಂತಿದೆ ಅನರ್ಹರ ವಾದ, ಅಂದರೆ ಅನರ್ಹರ ಪರ ವಕೀಲರ ವಾದ ಅಂತಕ್ಕಂಥದ್ದು ಕಪಿಲ್ ಸಿಬಲ್ ಅವರು ಕೋರ್ಟ್ ಗಮನಕ್ಕೆ ಈ ವಿಚಾರವನ್ನು ಕೂಡ ತರ್ತಾ ಇದ್ದಾರೆ. ಬಟ್ ಪ್ರಶ್ನೆ ಮಾಡುವ ಅಧಿಕಾರ ಸ್ಪೀಕರ್ಗೆ ಇದೆ. ಪ್ರಶ್ನೆ ಮಾಡಲು ಸ್ಪೀಕರ್ ಯಾರು ಎನ್ನುವಂತಿದೆ ಅನರ್ಹರ ವಾದ. ಆದರೆ ಪ್ರಶ್ನೆ ಮಾಡು ರಾಜೀನಾಮೆ ಕೊಟ್ಟ ತಕ್ಷಣ ಸ್ಪೀಕರ್ ಅಂಗೀಕರಿಸ್ಬಿಡ್ಬೇಕಾ? ಇದೆಲ್ಲವನ್ನ ನೋಡಬಾರ್ದ ಸ್ಪೀಕರ್? ಹಾಗಾದರೆ ಇದೆಲ್ಲವನ್ನ ಇದಕ್ಕೆಲ್ಲ ಟೈಮ್ ತಗೊಳ್ಳೋದು ಬೇಡವಾ? ಇವರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು, ಇದರ ಹಿಂದಿನ ಉದ್ದೇಶ ಏನು, ಒಬ್ಬರೇ ಕೊಟ್ಟಿದ್ದಾರಾ, ತುಂಬ ಜನ ಕೊಟ್ಟಿದ್ದಾರಾ, ಮತ್ತು ಆಗ ನಡೆದಂತಹ ಡೆವಲಪ್ಮೆಂಟ್ಸ್ ಏನು, ಇದೆಲ್ಲವನ್ನು ಕೋರ್ಟ್ ಗಮನಕ್ಕೆ ಕಪಿಲ್ ಸಿಬಲ್ ಅವರು ತರ್ತಾ ಇದ್ದಾರೆ. ಸ್ಪೀಕರ್ ನಿರ್ಧಾರಗಳನ್ನು ಸುಪ್ರೀಂ ಕೋರ್ಟ್ ಈ ಹಿಂದೆ ಒಪ್ಪಿಕೊಂಡಿದೆ, ಅದನ್ನು ಹೇಳ್ತಾರೆ ಕಪಿಲ್ ಸಿಬಲ್. ಈ ಹಿಂದಿನ ಕೆಲವು ಕೇಸ್ಗಳಲ್ಲಿ ಕೋರ್ಟ್ ನಿರ್ಧಾರವನ್ನು ಒಪ್ಪಿಕೊಂಡಿದೆ, ಕೋರ್ಟ್ ಸ್ಪೀಕರ್ ತೆಗೆದುಕೊಂಡ ನಿರ್ಧಾರಗಳನ್ನು ಒಪ್ಪಿಕೊಂಡಂತಹ ನಿದರ್ಶನಗಳು ಇದೆ ಮಹಾಸ್ವಾಮಿ. ಸ್ಪೀಕರ್ ನಿರ್ಧಾರಗಳನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿರುವ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಡ್ಬೋದು ಕಪಿಲ್ ಸಿಬಲ್ ಅವರು. ಈ ಹಿಂದೆ ಸ್ಪೀಕರ್ ತೆಗೆದುಕೊಂಡ ನಿರ್ಧಾರಗಳನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿರ್ತಕ್ಕಂಥದ್ದನ್ನು, ಬಟ್ ಆ ಅಂಶವನ್ನು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಸೇರಿಸ್ತಾ ಇದ್ದಾರೆ ಕಪಿಲ್ ಸಿಬಲ್. ಈ ಹಿಂದಿನ ಕೆಲವು ಪ್ರಕರಣಗಳಲ್ಲಿ ಸ್ಪೀಕರ್ ನಿರ್ಧಾರಗಳನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿರೋದ್ರಿಂದ ಈಗಲೂ ಕೂಡ ಸ್ಪೀಕರ್ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಳ್ಳಬೇಕು ಅನ್ನೋದು ನನ್ನ ಮನವಿ ಅಂತ ಅವರ ವಾದದ ಸಾರಾಂಶ. ಅದನ್ನು ಕೂಡ ಈಗ ಅವರು ಹೇಳ್ತಾ ಇದ್ದಾರೆ. ರಾಜೀನಾಮೆ ನೀಡಬೇಕು ಅಂದರೆ ಹೇಗಾಗುತ್ತೆ, ಯಾವ ಥರ ಕೊಡಬೇಕು, ಒಬ್ಬೊಬ್ಬ ಶಾಸಕರು ಕೂಡ ತಮ್ಮ ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಅವರು ಮಾತಾಡಬೇಕು. ಅನರ್ಹರು ಎಸ್ ಎಂ ಕೃಷ್ಣ ಅವರನ್ನು ಭೇಟಿಯಾಗಿದ್ದಾರೆ ಕಪಿಲ್ ಸಿಬಲ್, ಅದನ್ನು ಗಮನಕ್ಕೆ ತಂದರು. ಯಾವ ಅಂಶವನ್ನು ಬಿಡ್ತಿಲ್ಲ. ಬಿಜೆಪಿ ರಾಜ್ಯಸಭಾ ಸದಸ್ಯ ಒಡೆತನದ ವಿಮಾನದಲ್ಲಿ, ಬಿಜೆಪಿ ರಾಜ್ಯಸಭಾ ರಾಜ್ಯಸಭಾ ಸದಸ್ಯನ ಒಡೆತನದ ವಿಮಾನದಲ್ಲಿ ಇವರು ಮುಂಬೈಗೆ ಹಾರಿದ್ದಾರೆ. ಅವರ ಒಡೆತನದ ವಿಮಾನದಲ್ಲಿ ಅನರ್ಹರು ಓಡಾಡಿದ್ದಾರೆ. ಸೊ ಇದನ್ನು ಕೂಡ ಅನರ್ಹರು ಎಸ್ ಎಂ ಕೃಷ್ಣ ಅವರನ್ನು ಭೇಟಿಯಾಗಿದ್ದಾರೆ ಕಪಿಲ್ ಸಿಬಲ್, ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಸಭಾ ಸದಸ್ಯರ ಒಡೆತನದ ವಿಮಾನದಲ್ಲಿ ಅನರ್ಹರು ಓಡಾಡಿದ್ದಾರೆ, ಅನರ್ಹರು ಎಸ್ ಎಂ ಕೃಷ್ಣ ಅವರನ್ನು ಭೇಟಿಯಾಗಿದ್ದಾರೆ. ಅಂದರೆ ಬಿಜೆಪಿ ಇವರ ಬೆನ್ನೆಲುಬಿಗೆ ನಿಂತಿತ್ತು, ಬಿಜೆಪಿ ಈ ಅನರ್ಹರ ರಾಜೀನಾಮೆಯ ಹಿಂದೆ ನಿಂತಿತ್ತು, ಬಲವಾಗಿ ನಿಂತಿತ್ತು. ಅದನ್ನು ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನು ಕಪಿಲ್ ಸಿಬಲ್ ಅವರು ನಡೆಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯಸಭಾ ಸದಸ್ಯರೊಬ್ಬರ ಒಡೆತನದ ವಿಮಾನದಲ್ಲಿ ಅನರ್ಹರು ಓಡಾಡಿರತಕ್ಕಂಥದ್ದು, ರಾಜೀವ್ ಚಂದ್ರಶೇಖರ್ ಒಡೆತನದ ವಿಮಾನದಲ್ಲಿ ಅನರ್ಹರು ಓಡಾಡಿದ್ದಾರೆ ಕಪಿಲ್ ಸಿಬಲ್, ಅದನ್ನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಜೊತೆಗೆ ಅನರ್ಹರು ಎಸ್ ಎಂ ಕೃಷ್ಣ ಅವರನ್ನು ಭೇಟಿಯಾಗಿದ್ದಾರೆ. ಎಸ್ ಎಂ ಕೃಷ್ಣ ಬಿಜೆಪಿ ನಾಯಕರು, ರಾಜೀನಾಮೆಯನ್ನು ಒಪ್ಪಿಕೊಂಡ್ರೆ ಅನರ್ಹತೆ ಪ್ರಶ್ನೆ ಬರುವುದಿಲ್ಲ ಅಲ್ವೇ? ಆಗ ನ್ಯಾಯಮೂರ್ತಿ ರಮಣ ಅವರು ಕೇಳ್ತಾ ಇದ್ದಾರೆ, ಒಂದು ವೇಳೆ ಸ್ಪೀಕರ್ ರಾಜೀನಾಮೆಯನ್ನು ಒಪ್ಕೊಂಡ್ಬಿಟ್ಟಿದ್ದರೆ ಆಗ ಅನರ್ಹತೆ ಪ್ರಶ್ನೆ ಬರುವುದಿಲ್ಲ ಅಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ರಮಣ್ ಅವರು, ಹಾಗೆ ನ್ಯಾಯಮೂರ್ತಿ ರಮಣ್ ಅವರು ಕೇಳ್ತಾ ಇದ್ದಾರೆ. ಏನು ಉತ್ತರ ಕೊಡ್ತಾರೆ ಅದಕ್ಕೆ ಕಪಿಲ್ ಸಿಬಲ್ ಅಂತಕ್ಕಂಥದ್ದನ್ನು ನೋಡಬೇಕು. ಇಲ್ಲಿ ಅಂದರೆ ಯಾಕೆಂದರೆ ಇವರೆಲ್ಲ ಕೊಟ್ಟಿದ್ದು ಫಸ್ಟು ರಾಜೀನಾಮೆ, ರಾಜೀನಾಮೆಯನ್ನು ಒಪ್ಕೊಂಡ್ಬಿಟ್ರೆ ಅನರ್ಹತೆ ಪ್ರಶ್ನೆ ಬರುವುದಿಲ್ಲ ಅಲ್ಲವೇ, ಅಥವಾ ಒಪ್ಕೊಂಡು ಇವರನ್ನು ಅನರ್ಹಗೊಳಿಸ್ಬೋದಾ ಅಂತ. ಸೊ ಆ ಪ್ರಶ್ನೆಯನ್ನು ಒಂದು ಕ್ಲಾರಿಫಿಕೇಶನ್ ತಗೋತಾ ಇದ್ದಾರೆ. ಆದರೆ ಕಪಿಲ್ ಸಿಬಲ್ ಅವರು ತಮ್ಮ ವಾದ ಮಂಡನೆಯಲ್ಲಿ ಒಂದು ಅಂಶವನ್ನು ಬಿಡದಂತೆ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇವರು ಹೇಗೆ ರಾಜೀನಾಮೆ ಕೊಟ್ಟರು, ಎಲ್ಲಿ ಇವರೆಲ್ಲ ಒಂದಾದರು, ಯಾರ್ಯಾರನ್ನು ಭೇಟಿಯಾದರು, ಹೇಗೆ ಇವರು ಮುಂಬೈಗೆ ಹೋದರು, ಯಾರ ವಿಮಾನದಲ್ಲಿ ಹೋದರು, ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮುಂಬೈನಲ್ಲಿ ಯಾರ್ಯಾರನ್ನು ಇವರು ಭೇಟಿಯಾಗಿದ್ದರು, ಇದೆಲ್ಲವನ್ನು ಕೊಟ್ಟು ಇವರೆಲ್ಲರ ರಾಜೀನಾಮೆಯ ಹಿಂದೆ ಬಿಜೆಪಿ ಇದೆ, ಪಕ್ಷಾಂತರ ಮಾಡುವುದಕ್ಕೆ ಇವರು ಈ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಪಕ್ಷಾಂತರಗಳಿಗೆ ಪಾಠ ಕಲಿಸ್ಬೇಕು, ಅನರ್ಹ ಶಾಸಕರು ಏನೇ ಮಾಡಿದ್ರೂ ಒಪ್ಕೋಬೇಕಾ? ಹಾಗಾದರೆ ಕಪಿಲ್ ಸಿಬಲ್ ಅವರ ಪ್ರಶ್ನೆ, ಅನರ್ಹ ಶಾಸಕರು ಏನೇ ಮಾಡಿದ್ರೂ ಅದನ್ನು ಒಪ್ಕೊಂಡ್ಬಿಡ್ಬೇಕಾ? ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ವಾ ಸ್ಪೀಕರ್? ಕೇಳೋ ಹಾಗಿಲ್ವಾ? ಅವ್ರು ತಪ್ಪು ಮಾಡಿದರೆ ತಪ್ಪಿಗೊಂದು ಶಿಕ್ಷೆ ಕೊಡೋ ಹಾಗಿಲ್ವಾ? ಅದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಸಿಬಲ್ ಅವರು. ಅನರ್ಹ ಶಾಸಕರು ಏನು ಮಾಡಿದ್ರೂ ಒಪ್ಕೊಂಡ್ಬಿಡ್ಬೇಕಾ? ಸ್ಪೀಕರ್ ಕಾರ್ಯವ್ಯಾಪ್ತಿ ಬಗ್ಗೆ ಮತ್ತೆ ಸಿಬಲ್ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆನೇ ಆಗಿತ್ತು, ಬಟ್ ಈಗ ಮತ್ತೆ ಕೊಡ್ತಾ ಇದ್ದಾರೆ. ಸ್ಪೀಕರ್ ಅವರ ಕಾರ್ಯವ್ಯಾಪ್ತಿ ಏನು?
ಸ್ಪೀಕರ್ ಅವರು ಏನು ಮಾಡಬಹುದು ಏನು ಮಾಡಬಾರದು ಇದನ್ನು ಮತ್ತೆ ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ, ಹಾಗಾದರೆ ಅನರ್ಹ ಶಾಸಕರು ಏನು ಮಾಡಿದ್ರು ಒಪ್ಕೋಬೇಕಾ? ಅನರ್ಹತೆ ಸ್ಪೀಕರ್ ವ್ಯಾಪ್ತಿಯಲ್ಲೇ ಇದೆ, ಹೀಗಾಗಿ ಅವರು ಕ್ರಮ ಕೈಗೊಂಡಿದ್ದಾರೆ. ಶಾಸಕರನ್ನು ಅನರ್ಹಗೊಳಿಸುವಂತಹ ಅಧಿಕಾರ ಇರುವಂಥದ್ದು ಅದು ಕೇವಲ ಸ್ಪೀಕರ್ಗೆ, ಹೀಗಾಗಿ ಅವರು ಕ್ರಮ ತಗೊಂಡಿದ್ದಾರೆ. ಯಾಕೆ ತಗೊಂಡ್ರು ಅನ್ನೋದಕ್ಕೂ ಕೂಡ ಈ ಹಿಂದೆ ಸಾಕಷ್ಟು ನಿದರ್ಶನಗಳನ್ನ ಕೊಟ್ಟರು, ಉದಾಹರಣೆಗಳನ್ನ ಕೊಟ್ಟರು, ಕಾರಣಗಳನ್ನ ಕೊಟ್ಟರು. ಕಪಿಲ್ ಸಿಬಲ್ ತಮ್ಮ ವಾದ ಮಂಡನೆಯಲ್ಲಿ ಎಲ್ಲ ಅಂಶಗಳನ್ನು ತರ್ತಾ ಇದ್ದಾರೆ. ಸೊ ಅನರ್ಹತೆ ಸ್ಪೀಕರ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಹಾಗಾಗಿ ಅವರು ಈ ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದು ಸಿಬಲ್ ಅವರ ವಾದ. ರಾಜೀನಾಮೆ ನೀಡಿ ಸುಮ್ಮನಿರಬೇಕು, ಪಕ್ಷ ವಿರೋಧಿ ಚಟುವಟಿಕೆ ಯಾಕೆ ಮಾಡಬೇಕು? ಕಪಿಲ್ ಸಿಬಲ್ ಅವರ ಮತ್ತೊಂದು ಪ್ರಶ್ನೆ. ನೀವು ರಾಜೀನಾಮೆ ಕೊಟ್ಬಿಟ್ಟು ಸುಮ್ಮನಿರಬೇಕಾಗಿತ್ತು, ಆದರೆ ಹಾಗೆ ಮಾಡಲಿಲ್ಲ, ಇವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ. ಕಪಿಲ್ ಸಿಬಲ್ ಅವರು ವಾದ ಮಂಡನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಯಾಕೆ ಇವರೆಲ್ಲರೂ ಕೂಡ ಅನರ್ಹರುಗೊಳಿಸಿದ್ರು ಸ್ಪೀಕರ್ ಅಂತಕ್ಕಂಥದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಇವರು ರಾಜೀನಾಮೆ ಕೊಟ್ಬಿಟ್ಟು ಅವರವ್ರ ಕ್ಷೇತ್ರದಲ್ಲಿ ಅವ್ರ ಪಾಡಿಗೆ ಅವ್ರು ಇದ್ದುಬಿಟ್ಟಿದ್ದಿದ್ರೆ ಅನರ್ಹತೆಯ ಪ್ರಶ್ನೆ ಉದ್ಭವ ಆಗ್ತಾ ಇರಲಿಲ್ಲ. ಆದರೆ ಇವರು ಮಾಡಿರ್ತಕ್ಕಂಥದ್ದು ಪಕ್ಷ ವಿರೋಧಿ ಚಟುವಟಿಕೆ. ರಾಜೀನಾಮೆಯನ್ನು ಕೊಟ್ಟುಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಇವರು ತೊಡಗಿದ್ದರು, ಹಾಗಾಗಿ ಸ್ಪೀಕರ್ ಇವರನ್ನು ಅನರ್ಹಗೊಳಿಸಿದ್ದಾರೆ. ಏಕಮುಖ ನಿರ್ಧಾರವನ್ನು ಕೈಗೊಂಡಿಲ್ಲ ಸ್ಪೀಕರ್, ರಾಜೀನಾಮೆಯನ್ನು ಕೊಟ್ಟು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಇವರು ತೊಡಗಿದ್ದರು, ಆ ಕಾರಣಕ್ಕೋಸ್ಕರನೇ ಸ್ಪೀಕರ್ ಇವರನ್ನು ಅನರ್ಹಗೊಳಿಸಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅಂತಕ್ಕಂಥದ್ದನ್ನು ಅವರವರ ಪಕ್ಷದವರು ಕೂಡ ಹೇಳಿದ್ದಾರೆ, ಅವರು ಶಿಫಾರಸು ಮಾಡಿದ್ದಾರೆ, ಹಾಗಾಗಿ ಸ್ಪೀಕರ್ ತೆಗೆದುಕೊಂಡಂತಹ ನಿರ್ಧಾರ. ಜೊತೆಗೆ ಅನರ್ಹತೆಗೊಳಿಸ್ತಕ್ಕಂಥದ್ದು ಸ್ಪೀಕರ್ ಅವರ ವ್ಯಾಪ್ತಿಯಲ್ಲೇ ಇದೆ, ಆ ಅಧಿಕಾರ ಇರತಕ್ಕಂಥದ್ದು ಸ್ಪೀಕರ್ಗೆ ಮಾತ್ರ, ಹೀಗಾಗಿ ಶಾಸಕರನ್ನು ಅನರ್ಹಗೊಳಿಸಿದ್ದಾರೆ ಅಂತಕ್ಕಂಥದ್ದು ಮತ್ತೆ ಕಪಿಲ್ ಸಿಬಲ್ ಅವರ ವಾದ ಮಂಡನೆ ಹೀಗೆ ಮುಂದುವರಿತಾ ಇದೆ. ಅನರ್ಹತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅನರ್ಹಗೊಳಿಸಿದರು ಸ್ಪೀಕರ್ ಅಂತಕ್ಕಂಥದ್ರ ಬಗ್ಗೆ ಬಹಳ ವಿವರವಾಗಿ ಉದಾಹರಣೆ ಸಮೇತ ಕಪಿಲ್ ಸಿಬಲ್ ಅವರು ಕೋರ್ಟ್ನ ಗಮನಕ್ಕೆ ಈ ಎಲ್ಲ ಅಂಶಗಳನ್ನು ಕೂಡ ತರ್ತಾ ಇದ್ದಾರೆ. ಏನೇನು ನಡೀತು ಅವಾಗ ಎಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಸೊ ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ನೋಡಬೇಕು. ಬಟ್ ಯಾವುದೇ ಕಾರಣಕ್ಕೂ ಸ್ಪೀಕರ್ ಆದೇಶಕ್ಕೆ ತಡೆಯನ್ನು ಕೊಡುವುದು ಬೇಡ ಅಂತ ಕಪಿಲ್ ಸಿಬಲ್ ಅವರ ವಾದ. ರಾಜೀನಾಮೆ ಕೊಟ್ಟ ನಂತರ ಸ್ಪೀಕರ್ ಪರಿಶೀಲಿಸಬೇಕಿದೆ, ಅದಕ್ಕೆ ಸಮಯ ಕೂಡ ಬೇಕಾಗುತ್ತೆ. ಎಸ್, ಮತ್ತೆ ಅದೇ ವಿಚಾರಕ್ಕೆ ಬರ್ತಾರೆ ಕಪಿಲ್ ಸಿಬಲ್, ರಾಜೀನಾಮೆ ಕೊಟ್ಟ ತಕ್ಷಣ ಸ್ಪೀಕರ್ ಅದನ್ನು ಅಂಗೀಕರಿಸ್ಬಿಡ್ಬೇಕು ಅಂತೇನಿಲ್ಲ ಅಲ್ವಾ ಸ್ವಾಮಿ, ಅದನ್ನು ಪರಿಶೀಲಿಸಬೇಕು, ಅದಕ್ಕೆ ಸ್ವಲ್ಪ ಸಮಯ ಬೇಕು. ಆ ಸಮಯವನ್ನು ತೆಗೆದುಕೊಂಡಿದ್ದಾರೆ, ಅದು ಸ್ಪೀಕರ್ ಅವರ ಕಾರ್ಯವ್ಯಾಪ್ತಿಯಲ್ಲೇ ಇದೆ ಮತ್ತು ಅವರ ಪರಮಾಧಿಕಾರ ಅವ್ರದ್ದು. ಸ್ವಲ್ಪ ಸಮಯವನ್ನು ತಗೊಂಡು ನಿರ್ಧಾರ ಮಾಡತಕ್ಕಂಥದ್ದು. ಅನರ್ಹ ಶಾಸಕರು ಏನೇ ಮಾಡಿದ್ರೂ ಒಪ್ಕೋಬೇಕು ಸ್ಪೀಕರ್ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಸ್ಪೀಕರ್ ಅವರು ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಆಯಾ ಪಕ್ಷಗಳ ಶಿಫಾರಸಿನ ಅನ್ವಯ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಹೊರತು ಏಕಮುಖವಾಗಿ ತೆಗೆದುಕೊಂಡಿಲ್ಲ. ಸ್ಪೀಕರ್ ಅವರ ಕಾರ್ಯವ್ಯಾಪ್ತಿಯ ಬಗ್ಗೆ ಮತ್ತೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅನರ್ಹತೆ ಸ್ಪೀಕರ್ ವ್ಯಾಪ್ತಿಯಲ್ಲೇ ಇರೋದ್ರಿಂದ ಅವರು ಕ್ರಮ ಕೈಗೊಂಡಿದ್ದಾರೆ. ಸ್ಪೀಕರ್ ಅನರ್ಹತೆಗೆ ಅಧಿಕಾರವಿದೆ, ಸ್ಪೀಕರ್ಗೆ ಅನರ್ಹ ಮಾಡುವ ಅಧಿಕಾರ ಇದೆ ಅಂತಕ್ಕಂಥದ್ದು ಕಪಿಲ್ ಸಿಬಲ್ ಅವ್ರದ್ದು. ಹಾಗಾಗಿ ಅವರು ಕ್ರಮ ಕೈಗೊಂಡಿದ್ದಾರೆ ಅಂತಕ್ಕಂಥ ವಾದ ಮಂಡನೆಯನ್ನು ಮುಂದುವರಿಸಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟುಬಿಟ್ಟು ಸುಮ್ಮನಿರಬೇಕಾಗಿತ್ತು, ಅದನ್ನು ಬಿಟ್ಟು ಇವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂದರೆ ಇವರು ಕೊಡ್ತಾ ಇರತಕ್ಕಂಥದ್ದು. ಇವರು ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿಯಾದರು, ಆಮೇಲೆ ದೆಹಲಿಯಲ್ಲಿ ಮುಂಬೈನಲ್ಲಿದ್ದಾಗ ಯಡಿಯೂರಪ್ಪನವರ ಆಪ್ತ ಸಂತೋಷ್ ಇವ್ರನ್ನೆಲ್ಲ ಭೇಟಿಯಾಗಿದ್ದರು, ಅದಾದ ನಂತರ ಅಶ್ವಥ್ ನಾರಾಯಣ್ ಭೇಟಿಯಾಗಿದ್ದರು. ಸೊ ರಾಜೀನಾಮೆಯನ್ನು ಕೊಟ್ಟು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದರು ಕಪಿಲ್ ಸಿಬಲ್ ಅವರು. ಕಪಿಲ್ ಸಿಬಲ್ ಈ ಥರ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ.